ಗುಜರಾತ್ ವಿರುದ್ಧ ಗೆದ್ದ ನಂತರ ಗೆಲುವಿಗೆ ಕಾರಣ ತಿಳಿಸಿದ ಡ್ಯೂಪ್ಲೆ ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಮಾತಾಡಿದ್ದಾರೆ ವಿಲ್ ಜಾಕ್ ಶತಕದ ಬಗ್ಗೆ ಕೂಡ ಮಾತಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಮಾಡಿತು ಚೆನ್ನಾಗಿ ಬೌಲಿಂಗ್ ಮಾಡಿದೆ ಅಂತ ಹೇಳ್ತೀನಿ ಈ ಒಂದು ಐ ಪಿ ಎಲ್ಲಲ್ಲಿ ಟೂ ಹಂಡ್ರೆಡು ಟೂ ಟೆನ್ ಎಲ್ಲ ಓಡಿಸ್ಕೊಂಡ್ರೆ ಆರಾಮಾಗಿ ಹೊಡಿಬೋದು ಅಂತ ಎಲ್ಲ ತಂಡಗಳು ಕೂಡ ತೋರಿಸ್ತಾನೆ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಇವತ್ತು ತೋರಿಸ್ಕೊಂಡು ಕೊಟ್ಟಿದೆ ಚೇಜಿಂಗ್ ಹೇಗೆ ಮಾಡಬೇಕು ಅಂತ ಅದು ಕೂಡ ನಾಲ್ಕು ಓವರ್ ಮುಂಚೆನೇ ಚೇಜ್ ಮಾಡಿದ್ದಾರೆ ಅಂದರೆ ನಮ್ಮ ತಂಡದ ದಾಖಲೆ ಬೆಂಕಿಯಾಗಿದೆ ಅಂತಲೇ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡ ಒಂದು ಒಂದು ವಿಶ್ವ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಇದರ ಬಗ್ಗೆ ಡ್ಯೂಪ್ಲೆ ಅವರು ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಪಿಚಲ್ಲಿ ಟೂ ಹಂಡ್ರೆಡ್ ರನ್ಸ್ ಎಲ್ಲ ಈಸಿಯಾಗೆ ನಾವು ಹೊಡಿತಿದ್ವಿ ನಮ್ಮ ವಿರಾಟ್ ಕೊಹ್ಲಿ ಕೂಡ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ ವಿಲ್ ಜಾಕ್ಸ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ನಾನು ಕೂಡ ಒಂದು ಒಳ್ಳೆ ಫಾರ್ಮ್ಗೆ ಬರ್ತೀನಿ ನಮ್ಮ ತಂಡದ ಬೌಲಿಂಗು ಇದೀಗ ಪೀಕ್ ಆಗ್ತಿದೆ ಮೊಹಮ್ಮದ್ ಸಿರಾಜ್ ಎಸ್ ಡಯಾಳ್ ಒಂದು ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾರೆ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಸ್ವಪ್ನಲ್ ಸಿಂಗು ಕರಣ್ ಶರ್ಮಾ ಕೂಡ ಚೆನ್ನಾಗಿ ಆಡ್ತಾಯಿದ್ದಾರೆ ಮೊದಲು ನಾವು ಚೆನ್ನಾಗಿ ಬೌಲಿಂಗ್ ಮಾಡಿದ್ವಿ ಅದಾದ ನಂತರ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ವಿ ವಿಲ್ ಜಾಕ್ಸ್ ಅವರ ಬಗ್ಗೆ ಹೇಳಲೇಬೇಕು ಅವರನ್ನು ನಾವು ಎರಡು ವರ್ಷದಿಂದ ಹಿಂದೆ ನಾವು ನೋಡಿದ್ವಿ ಹೇಗೆ ಆಡ್ತಾರೆ ಅಂತ ಆದರೆ ಫಸ್ಟ್ ವರ್ಷ ಅವ್ರು ನಮ್ಮ ತಂಡಕ್ಕೆ ಬರುವಾಗ ಇಂಜುರಿಯಿಂದ ಔಟ್ ಆದರು ಸೆಕೆಂಡ್ ವರ್ಷದಲ್ಲಿ ನಾವು ಅವರಿಗೆ ಚಾನ್ಸ್ ಕೊಡಲಿಲ್ಲ ಕೊನೆ ಕೊನೆಗೆ ಚಾನ್ಸ್ ಕೊಟ್ಟಿವಿ ಆದಂಥ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ನಾವು ಇನ್ನೂ ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ಬೋದು ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಗೆದ್ದರೆ ಮಾತ್ರನೇ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾಗಿದೆ ನಾವು ಸೂಪರ್ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀವಿ ಈ ಒಂದು ಕಾನ್ಫಿಡೆಂಟಿಂದ ನಾವು ಬೇರೆ ಕಡೆಗೆ ಹೋಗ್ತೀವಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಎಲ್ಲ ಥರದ ಪಂದ್ಯಗಳು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ನಾಯಕ ಹೇಳಿದ್ದಾರೆ ನಾಯಕ ಹೇಳಿದ್ದಪ್ಪ ಅಂದರೆ ಈ ಒಂದು ಪಿಚ್ಚು ಕೂಡ ಬ್ಯಾಟಿಂಗ್ ಹೆಲ್ಪ್ ಇದೆ ಬೌಲಿಂಗ್ ಹೆಲ್ಪ್ ಆದಂಥ ಪಿಚ್ಚು ಎಲ್ಲೂ ಇಲ್ಲ ಆದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಕೂಡ ಎಲ್ಲ ಥರದ ಪಿಚ್ಗಳು ಕೂಡ ಇದೆ ಅಲ್ಲೂ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟೇ ಇರೋದು ಗಿಲ್ ರಶೀದ್ ಖಾನ್ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ ತಂಡದ ವಿರುದ್ಧ ಆರ್ಭಟ ಮಾಡೋದಕ್ಕೆ ಆಗಿಲ್ಲ ಅಷ್ಟೇ ಈ ಒಂದು ಕ್ರೆಡಿಟ್ ಹೋಗಬೇಕು ವಿರಾಟ್ ಕೊಹ್ಲಿಗೆ ಹಾಗೂ ವಿಲ್ ಜಾಗ್ಸ್ಗೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟು ಗೆಲ್ಲಿಸಿ ಕೊಟ್ಟಿದ್ದಾರೆ ಅಂತ ನಮ್ಮ ಡ್ಯೂ ಅವರು ಹೇಳಿದ್ದಾರೆ ನೀವು ಕೂಡ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ತಾ ಬನ್ನಿ ಎಲ್ಲ ಥರದ ಮಾಹಿತಿಗಳು ನಾನು ನಿಮಗೆ ನಿಮಗೋಸ್ಕರ ಕೊಡ್ತೀನಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಪಂದ್ಯಗಳು ನಡೀತಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಕೂಡ ಅವಕಾಶವಿದೆ ಸುಮಾರು ಜನ ಆಚೆ ಹೋಗಿದ್ರು ಆಚೆ ಹೋದ್ರು ಅಂತ ಇದ್ರು ಇನ್ನೂ ಕೂಡ ಆಗಿ ನಾವು ಔಟ್ ಆಗಿಲ್ಲ ನಾಲ್ಕಕ್ಕೆ ನಾಲ್ಕು ಗೆದ್ದರೆ ನಮ್ಮ ತಂಡದ ಅಂಕ ಫೋರ್ಟೀನ್ ಪಾಯಿಂಟ್ಸ್ ಆಗುತ್ತೆ ಆರಾಮಾಗಿ ಕ್ವಾಲಿಫೈ ಆಗ್ಬೋದು ಸಿ ಎಸ್ ಕೆ ತಂಡದ ವಿರುದ್ಧ ಮೇ ಹದಿನೆಂಟನೇ ತಾರೀಕು ನಾವು ಆಡ್ತೀವಿ ಎಲ್ಲ ತರದ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ತಾ ಬನ್ನಿ